ಲೋಕಸಭೆ ಎಲೆಕ್ಷನ್ಗೆ ಭರ್ಜರಿ ಪ್ಲಾನ್ ಮಾಡಿದ ಕೇಸರಿ ಪಡೆ ಲೋಕಸಭೆ ಚುನಾವಣೆಗೆ 12ಕ್ಕೂ ಹೆಚ್ಚು ಸಂಸದರಿಗೆ ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿ 12ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಚಾಮರಾಜನಗರದ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಡೌಟ್ ಬೆಂಗಳೂರು ಉತ್ತರದ ಡಿವಿ ಸದಾನಂದ ಗೌಡರಿಗೂ ಕೂಡ ಈ ಬಾರಿ ಟಿಕೆಟ್ ಕೊಡಲ್ಲ ಅನ್ನುವ ಚರ್ಚೆ ಇದೆ ಚಿಕ್ಕಬಳ್ಳಾಪುರದ ಬಿಎನ್ ಬಚ್ಚೇಗೌಡ ತುಮಕೂರಿನ ಜಿಎಸ್ ಬಸವರಾಜು ದಾವಣಗೆರೆಯ ಜಿಎಂ ಸಿದ್ದೇಶ್ವರ್ ಬೆಳಗಾವಿಯ ಮಂಗಳ ಅಂಗಡಿ ಬಾಗಲಕೋಟೆಯ ಪಿಸಿ ಗದ್ದಿಗೌಡರ್ ವಿಜಯಪುರದ ರಮೇಶ್ ಜಿಗಜಣಗಿ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆಗೂ ಕೂಡ ಈ ಬಾರಿ ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗೋದಿಲ್ಲ ಕೊಪ್ಪಳದ ಕರಡಿ ಸಂಗಣ್ಣಗೂ ಕೂಡ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಲ್ರೆಡಿ ಶಿವಕುಮಾರ್ ಉದಾಸಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಬೀದರ್ ಸಂಸದ ಭಗವಂತ ಕುಬಾಗೂ ಕೂಡ ಟಿಕೆಟ್ ಡೌಟ್ ಬಿಜೆಪಿ ಶಾಸಕರ ವೈಮನಸ್ಸು ಹೊಂದಿರುವ ಸಂಸದ ಕುಬಾ ಹಾಗಾಗಿ ಇವರಿಗೆ ಟಿಕೆಟ್ ಬಹುಶಃ ಮಿಸ್ ಆಗುತ್ತೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗಿದೆ ಬಳ್ಳಾರಿಯ ದೇವೇಂದ್ರಪ್ಪ ಬದಲು ಶ್ರೀರಾಮುಲುಗೆ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಇಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಕೋಲಾರದ ಮುನಿಸ್ವಾಮಿ ಅವರಿಗೂ ಕೂಡ ಟಿಕೆಟ್ ಸಿಗೋದು ಡೌಟ್ ಅಂತೇಳಿ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೂ ವಿಭಿನ್ನ ತಂತ್ರಗಾರಿಕೆ ತಯಾರು ಈಗ ಮಾಡ್ಕೊಳ್ತಾ ಇದೆ ಬಿಜೆಪಿ ಈ ಬಾರಿ ಒಂದು ಫೈಟ್ ಇದೆ ಬಿಜೆಪಿ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ಟಗ್ ಆಫ್ ವಾರ್ ಫೈಟ್ ಇದೆ ಎನ್ ಡಿ ಎ ಮತ್ತು ಇಂಡಿಯಾ ಒಕ್ಕೂಟಗಳ ನಡುವೆ ಫೈಟ್ ಇದೆ ಹಾಗಾಗಿ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದೆ ಹೈಕಮಾಂಡ್ ನೋಡಿ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಬಹುದು ಅನ್ನೋದರ ಲೀಸ್ಟನ್ನು ನಾವು ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಚಾಮರಾಜನಗರದ ಬಿಜೆಪಿಯ ಲೋಕಸಭಾ ಸದಸ್ಯರಾಗಿರುವಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಇದೆ 12 ಜನರ ಪೈಕಿ ಇವರು ಕೂಡ ಒಬ್ಬರು ಬೆಂಗಳೂರು ಉತ್ತರದ ಡಿ ವಿ ಸದಾನಂದ ಗೌಡರಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೆಕ್ಸ್ಟ್ ಈ 12 ಜನರಲ್ಲಿ ಮತ್ತೊಬ್ಬರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಪಿ ಸಂಸದರು ಬಿ ಎನ್ ಬಚ್ಚೇಗೌಡ ಅವರು ಬಿ ಎನ್ ಬಚ್ಚೇಗೌಡರಿಗೆ ಈ ಬಾರಿ 2024 ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಬಹುತೇಕ ಮಿಸ್ ಆಗುತ್ತೆ ಅನ್ನೋದು ಈಗ ನಮಗೆ ಮಾಹಿತಿ ಸಿಕ್ಕಿದೆ ತುಮಕೂರು ಜಿ ಎಸ್ ಬಸವರಾಜು ಅವರು ಕಳೆದ ಬಾರಿ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದವರು ಜಿ ಎಸ್ ಬಸವರಾಜ್ ಅವರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದು ಡೌಟು ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಸುರೇಶ್ ಅಂಗಡಿ ಅವರ ಧರ್ಮಪತ್ನಿ ಮಂಗಳ ಅಂಗಡಿ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಮಾಹಿತಿ ಇದೆ ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆಯಿಂದ ಟಿಕೆಟನ್ನು ಈ ಬಾರಿ ಅವರಿಗೆ ಕೊಡೋದಿಲ್ಲ ವಿಜಯಪುರದಿಂದ ರಮೇಶ್ ಜಿಗಜಿಣಗಿಗೂ ಕೂಡ ಟಿಕೆಟ್ ಮಿಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸ್ಟ್ರಾಟಜಿಕಲ್ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಆ ಕಾರಣದಿಂದ ಇನ್ನು ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅವರಿಗೂ ಟಿಕೆಟ್ ಮಿಸ್ ಆಗಬಹುದು ಕೊಪ್ಪಳ ಕರಡಿ ಸಂಗಣ್ಣ ಅವರಿಗೂ ಕೂಡ ಟಿಕೆಟ್ ಕೊಡದೆ ಈ ಬಾರಿ ಅವರಿಗೆ ಟಿಕೆಟನ್ನು ಮಿಸ್ ಮಾಡ್ಬೋದು ಇನ್ನು ಹಾವೇರಿಯಿಂದ ಶಿವಕುಮಾರ್ ಉದಾಸಿ ಅವರು ಈ ಬಾರಿ ಟಿಕೆಟನ್ನು ಪಡೆಯುವಲ್ಲಿ ಅವರು ಅಲಭ್ಯರಾಗ್ತಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ ಅವರು ಹೇಳಿದ್ದಾರೆ ಶಿವಕುಮಾರ್ ಉದಾಸಿ ಅವರು ಹೇಳಿದ್ದಾರೆ ನಾನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ ಇನ್ನು ಭಗವಂತ ಕುಬಾ ಅವರು ಕೂಡ ಈ ಬಾರಿ ಟಿಕೆಟ್ ಅವ್ರಿಗೆ ಸಿಗಲ್ಲ ಯಾಕಂತ ಹೇಳಿದ್ರೆ ಒಂದಿಷ್ಟು ಆಂತರಿಕ ಗೊಂದಲ ಪಕ್ಷದಲ್ಲಿ ಅದು ಕೂಡ ಅವ್ರಿಗೆ ಟಿಕೆಟ್ ಮಿಸ್ ಆಗ್ಬೋದು ಕೋಲಾರದಿಂದ ಮುನಿಸ್ವಾಮಿ ಬಳ್ಳಾರಿಯಿಂದ ದೇವೇಂದ್ರಪ್ಪಗೂ ಕೂಡ ಟಿಕೆಟ್ ತಪ್ಪಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದು 12 ಜನ ಯಾರು ನಮ್ಮ ಸಂಸದರು 25 ಜನರ ಪೈಕಿ 12 ಜನ ಈ ಬಾರಿ ಟಿಕೆಟನ್ನು ಮತ್ತೆ ಪಡೆಯೋದಿಲ್ಲ ಹೈಕಮಾಂಡ್ ಒಂದು ಪ್ಲ್ಯಾನ್ ಮಾಡಿದೆ ಸ್ಟ್ರಾಟಜಿ ಮಾಡ್ತಾ ಇದೆ ಆ ಕಾರಣದಿಂದ ಈ 12 ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಈಗ ಸದ್ಯದ ವರದಿ